ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ನಾವು ಪಾದಯಾತ್ರೆ ಮಾಡಿ ಏನ್ ಮಾಡ್ತೀವಿ, ಯಾರಿಗೂ ಕೇರ್ ಮಾಡಲ್ಲ ಅಂತ ಹೇಳ್ತಾ ಇದ್ದಂತ ಕಾಂಗ್ರೆಸ್ ಇದೀಗ ಏಕಾಏಕಿ ಯೂಟರ್ನ್ ಹೊಡೆದಿದೆ. ನಾವೀಗ ಪಾದಯಾತ್ರೆ ಸ್ಟಾಪ್ ಮಾಡ್ತಾ ಇದ್ದೀವಿ ಜನಗಳ ಆರೋಗ್ಯದ ದೃಷ್ಟಿಯಿಂದ ಅಂತ ಹೇಳಿ ಭಾರಿ ಹೈಡ್ರಾಮಾ. ಸರ್ಕಾರವೇ ಬರಲಿ, ಪೊಲೀಸ್ ಬರಲಿ, ಯಾರು ಬೇಕಾದರೂ ಬರಲಿ, ಅವರೇ ಬೇಕಾದ್ರೂ ಅರೆಸ್ಟ್ ಮಾಡಲಿ ಅಂತ ಇವರೊಂದು ಸವಾಲು ಎಸಿತಾ ಇದ್ರು. ಎಫ್ ಐ ಆರ್ ಹಾಕೊಂಡು ದಿನಾನು FIRನ ಬರ್ಕೊಂಡು A1 A2 A3 ಅಂತ ಹೇಳಿ ಎಲ್ಲಿವರೆಗೂ ಎಂಡ್ ಇಲ್ವೋ ಅಲ್ಲಿವರೆಗೂ ಬರ್ಕೊಂಡು ಕೂತ್ಕೊಂಡಿದ್ರು ಪೊಲೀಸರು. ಇದರ ನಡುವೆ PBMP ಇದರ ಸಮಾರೋಪ ಸಮಾರಂಭಕ್ಕೂ ಕೂಡ ಒಂದು ಅನುಮತಿಯನ್ನು ಕೊಟ್ಟು ಆನಂತರ ಅನುಮತಿ ರದ್ದು ಮಾಡಿತ್ತು. 700 ಪೊಲೀಸ್ ಠಾಣೆಯಲ್ಲಿ ಕೇಸ್ ಆಗಿತ್ತು. ಆನಂತರ ಹೈಕೋರ್ಟ್ ನೀವ್ಯಾಕೆ ಇನ್ನು ಪಾದಯಾತ್ರೆ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ಸನ್ನು ಕೇಳಿದ್ರೆ, ಇನ್ನೊಂದು ಕಡೆ ಸರ್ಕಾರವನ್ನು ನೀವ್ಯಾಕೆ ತಡಿತಾ ಇಲ್ಲ ಅಂತ ಕೂಡ ಪ್ರಶ್ನೆ ಮಾಡಿತ್ತು. ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಇದೀಗ ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ಯೂಟರ್ನ್ ಹೊಡೆದಿದೆ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನ ಈ ಪಾದಯಾತ್ರೆಗೆ ಬ್ರೇಕ್ ಬಿದ್ದಿದೆ. ತುಂಬ ಹೈಡ್ರಾಮಾ ನಡೀತು ಈ ಒಂದು ಪಾದಯಾತ್ರೆಯಲ್ಲಿ. ಬಂದು ಅರೆಸ್ಟ್ ಮಾಡಲಿ ಅವರು, ನಾವು ಯಾವುದೇ ಕಾರಣಕ್ಕೂ ನಾವು ಸ್ಟಾಪ್ ಮಾಡಲ್ಲ, ಇಬ್ಬರೇ ಆದರೂ ಪಾದಯಾತ್ರೆಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ಮಾತನಾಡ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ 5ನೇ ದಿನಕ್ಕೇ ಈ ಪಾದಯಾತ್ರೆ ಸ್ಟಾಪ್ ಆಗಿದೆ, ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಕೋವಿಡ್ ಸೋಂಕು ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಇದನ್ನು ಮೊಟಕು ಮಾಡಿದ್ದಾರೆ. ಪಾದಯಾತ್ರೆಯನ್ನು ಸ್ಟಾಪ್ ಮಾಡಬೇಕು ಅಂತ ಒಂದು ಕಡೆ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿತ್ತು. DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿಯೇ ಖುದ್ದು ಕರೆ ಮಾಡಿ ಈ ಪಾದಯಾತ್ರೆ ಸ್ಟಾಪ್ ಮಾಡಿ ಅಂತ ಹೇಳಿದರು. ರಾಹುಲ್ ಗಾಂಧಿ ಅವರ ಕರೆ ಬಂದಾಗ ಕಾರಿಂದ ಇಳಿದು ಒಂದು ಕಡೆ ಹೋಗಿ ರಾಹುಲ್ ಗಾಂಧಿ ಅವರೊಂದಿಗೆ ಮಾತನಾಡಿದರು DK ಶಿವಕುಮಾರ್ ಅವರು. ಓವರಾಲ್ ಆಗಿ ಈ ಕಡೆ ಹೈಕಮಾಂಡ್, ಈ ಕಡೆ ಕೋರ್ಟ್, ಈ ಕಡೆ ಸೋಂಕು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರಕ್ಕೆ ಬಂತು ಈ ಇಡೀ ಪಾದಯಾತ್ರೆ ಏನಂತ ಹೇಳಿದ್ರೆ, ಸದ್ಯಕ್ಕೆ ಸ್ಟಾಪ್ ಮಾಡೋಣ, ಕೋವಿಡ್ ಎಲ್ಲ ಕಡೆ ಕಡಿಮೆ ಆಗಲಿ, ಆಮೇಲೆ ಇದನ್ನು ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳಿ. ಶಾಸಕಾಂಗ ಪಕ್ಷದ ನಾಯಕರು ಮತ್ತು ಎಲ್ಲ ನಾಯಕರುಗಳು ಶಾಸಕ ನಿಂತಿದ್ದಾರೆ, ಎಲ್ಲ ಇದ್ದಾರೆ. ತಾವು ಎಲ್ಲ ಬಹಳ ಕಾತುರದಿಂದ ಇಡೀ ರಾಜ್ಯಕ್ಕೆ ಏನಾಗ್ತಾ ಇದೆ ಅಂತ ಹೇಳಿ ಒಂದು ಸಂದೇಶವನ್ನ ಕಳಿಸಲಿಕ್ಕೆ ತಾವು ಕೂತಿದ್ದೀವಿ. ಇಲ್ಲಿ ರಾತ್ರಿ ಫಲ ನೀಡಿದೆ, 12:30 ಆಗಿತ್ತು. ಒಬ್ಬರು ಅಧಿಕಾರಿ ಬಂದಿದ್ರು, ಜಿಲ್ಲಾ ಅಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳಿದ್ರು. ಅವರು ಯಾವುದೂ ಭೇಟಿ ಮಾಡಿಲ್ಲ. ಬಂದು ಹಿಂಗೆ ಎಲ್ಲ ಪೊಲೀಸ್ ಎಲ್ಲ ಬಂದು ಏನೊಂದು ಸುಮಾರು ನಾವು ಇವತ್ತೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲ ಸೀನಿಯರ್ ಲೀಡರ್ಸ್ ಗಳ ಅಭಿಪ್ರಾಯ ಪಡೆದಿದ್ದೆವು. ಇವತ್ತು ಈ ಪಾದಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತಾ ಇದ್ದೀವಿ. ಮತ್ತೆ ಮೂರನೇ ಅಲೆ ಕಡಿಮೆ ಆದ್ರೆ, ಈ COVID-19 ನಿಯಮಾವಳಿಗಳು ಸಡಿಲ ಆದ್ಮೇಲೆ ಮತ್ತೆ ರಾಮನಗರದಿಂದಲೇ ನಮ್ಮ ಪಾದಯಾತ್ರೆ ಉಳಿದ ಅವಧಿ ಮುಂದುವರಿಯುತ್ತದೆ. ಇವತ್ತು 4 ದಿನ ಆಗಿತ್ತು, ಇನ್ನೂ ಎಷ್ಟು 7 ದಿನ ಮಾಡಬೇಕಾಗಿತ್ತು, ಮತ್ತೆ 7 ದಿನಗಳು ಮುಂದುವರಿಯುತ್ತವೆ. ನಾವು